ಸುಪ್ರೀಂ ಕೋರ್ಟ್ ತನ್ನ ಕರ್ತವ್ಯವನ್ನು ಪೂರ್ತಿ ಮಾಡಿಲ್ಲ ಅಂತ ನಾನು ಹೇಳ್ತೀನಿ. ಪ್ರಾಧಿಕಾರ ಹೇಳಿರುವ ಆದೇಶವನ್ನು ಸುಪ್ರೀಂ ಕೋರ್ಟ್ ಮತ್ತೆ ಪುನರುಚ್ಚರಿಸಿದೆ ಅಷ್ಟೇ. ಎರಡೂ ಕಡೆಯ ವಾದ ವಿವಾದ ಅಭಿಪ್ರಾಯ ವಾಸ್ತವ ಕೇಳ್ತಾ ಇಲ್ಲ, ಎರಡು ನಿಮಿಷದಲ್ಲಿ ಆದೇಶನ ಮುಂದುವರಿಸಿ ಅಂತ ಹೇಳಿದೆ. ಈ ದೇಶ ಕಾನೂನಿನ ಚೌಕಟ್ಟಿನೊಳಗೆ ನಡೀತಾ ಇರುವಂಥ ದೇಶ ಇದು. ಜನ ಜಾನುವಾರು ಪ್ರಾಣಿ ಪಕ್ಷಿ ಪರಿಸರ ಎಲ್ಲವನ್ನೂ ಒಳಗೊಂಡಿದೆ. ಇವತ್ತು ಪ್ರಾಣಿ ಪಕ್ಷಿ ಮರ ಗಿಡಕ್ಕೂ ಹಕ್ಕಿದೆ, ಹಾಗೆ ನೀರಿಗೂ ಒಂದು ಹಕ್ಕಿದೆ. ನಮ್ಮ ಕುಡಿಯುವ ನೀರನ್ನು ಮತ್ತೆ ಬಿಡಬೇಕು ಅಂತ ಹೇಳುವ ಮೂಲಕ ಸುಪ್ರೀಂ ಕೋರ್ಟು ಕಾವೇರಿ ಕೊಳ್ಳ ಭಾಗದ ಕುಡಿಯುವ ನೀರಿನ ಬಳಕೆದಾರರ ಎಲ್ಲರ ಕಳ್ಳಿಗೂ ಕೂಡ ಕಪ್ಪು ಬಟ್ಟೆಯನ್ನು ಕಟ್ಟಿ ಕೊರಳಿಗೂ ಕೂಡ ಕಟ್ಟಿಬಿಟ್ಟಿದೆ. ನಾನು ಇದನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತೀನಿ ಈ ತೀರ್ಪನ್ನು. ಸಮಿತಿ ಹೋರಾಟ ಸಂಘಟನೆಗಳು ಇಡೀ ಕರ್ನಾಟಕದ ಎಲ್ಲ ಜನತೆ ಒಕ್ಕೊರನಿಂದ ಈ ಒಂದು ತೀರ್ಪನ್ನು ವಿರೋಧ ಮಾಡಬೇಕಾಗುತ್ತೆ. ಸರ್ಕಾರ ತನ್ನ ಪ್ರಯತ್ನವನ್ನು ಏನು ಮಾಡ್ತೋ ಬಿಡ್ತೋ ಅಲ್ಲಿ ಹೋಗಿದೆ ಮಾಡಿದೆ ಅದನ್ನು ನಾವು ನೋಡಿದ್ದೀವಿ. ಆದರೆ ನಿಜವಾದ ಪ್ರಯತ್ನ ಸಂಸದರುಗಳೆಲ್ಲರೂ ಒಗ್ಗೂಡಿ ಪ್ರಧಾನಮಂತ್ರಿಯ ಮೇಲೆ ಒತ್ತಡವ ತಂದು ಪ್ರಧಾನಮಂತ್ರಿ ಒಂದು ಅವಕಾಶ ಇದೆ, ಸುಪ್ರೀಂ ಕೋರ್ಟನ್ನು ಮೀರಿದ ಅವಕಾಶ ಪ್ರಧಾನಿಗಳಿಗಿದೆ. ಅವರು ಕೊಡಬೇಕಾದ ಕೊಡುಗೆ ಈಗ ಎರಡೂ ಜನನ ಕರೆದು ಚರ್ಚೆ ಮಾಡಿ ನಿಜವಾದ ಒಂದು ನ್ಯಾಯವನ್ನು ಕೊಡಬೇಕಾಗಿರೋರು ಪ್ರಧಾನಿಗಳು. ಒಂದು ಕಡೆ ಸುಪ್ರೀಂ ಕೋರ್ಟಿನ ಆದೇಶನ ವಿರೋಧಿಸ್ತೀವಿ ತಿರಸ್ಕರಿಸ್ತೀವಿ, ಮತ್ತೊಂದು ಕಡೆ ಪ್ರಧಾನಿಗಳ ಜಾಣತನದ ಕಿವುಡುತನದ ಒಂದು ಅಂಧಕಾರದ ಬಣ್ಣ ಬಳಿಯುವ ಕೆಲಸವನ್ನು ನಿಲ್ಲಿಸಿ ಎಲ್ಲರ ಕಣ್ಣಿಗೂ ಎಲ್ಲರ ಮುಖಕ್ಕೂ ಬಣ್ಣ ಬಳಿಯೋ ಕೆಲಸ ನಡೀತಾ ಇದೆ. ಅದು ಬೇಕಾಗಿಲ್ಲ, ಬನ್ನಿ ಮಧ್ಯಪ್ರವೇಶ ಮಾಡಿ ಪ್ರಧಾನಿಗಳೇ. ನಿಮ್ಮ ಬರ್ತಡೇ ಅಂತೆ, ನಮಗೆ ಗೊತ್ತಿಲ್ಲ. ನಿಮ್ಮ ಬರ್ತಡೇ ದಿನ ಮಹಿಳಾ ಮೀಸಲಾತಿ ಬಗ್ಗೆ ಅಂಗೀಕಾರ ಆಗಿದೆ ಅಲ್ವಾ? ಅದಕ್ಕಿಂತನೂ ಮೀರಿದ, ಅದೂ ಒಂದು ಹಕ್ಕು ಬಾಧ್ಯತೆ, 33 ಇರಲಿ, ನೀವು 50 ಮಾಡಬೇಕಾಗತ್ತೆ ಮುಂದಿನ ದಿನದಲ್ಲಿ. ಅಷ್ಟೇ ಪ್ರಮಾಣದ ಸುದೀರ್ಘ ಕಾಲದ ಹೋರಾಟ, ಸುದೀರ್ಘ ಕಾಲದ ಇತಿಹಾಸ ಸೃಷ್ಟಿಸಿದ ಕಾವೇರಿ ಸಮಸ್ಯೆಯನ್ನು ನೀವು ಗಂಭೀರವಾಗಿ ಪರಿಗಣಿಸಿ, ನೀವು ಪ್ರವೇಶ ಮಾಡಿ, ಮಧ್ಯೆ ನ್ಯಾಯ ಸಿಗುತ್ತೆ. ಮೇಡಮ್, ಈಗ ಪ್ರಾಧಿಕಾರದ ಆದೇಶ ನೀರು ಅರಸಾಗ್ಬಿಟ್ಟಿದೆ, ಈಗ ಮತ್ತೆ ಸುಪ್ರೀಂ ಕೋರ್ಟ್ ಹೇಳ್ತು ಅಂತೇಳಿ ನೀರು ಹರಿಸಿದ್ದೇ ಆದ್ರೆ KRS ನಲ್ಲಿ ಹೆಚ್ಚು ಕಮ್ಮಿ ನಾವು ಉಳಿಯುವಂಥದ್ದು 10-12 TMC ನೆಕ್ಸ್ಟ್ ಕುಡಿಯೋದಕ್ಕೂ ಆಗೋದು ಇಲ್ಲ ಸರ್. 10 TMC ಅಲ್ಲ, 7.5 TMC ಉಳಿಯುತ್ತೆ. ಪ್ರತಿನಿತ್ಯ 15,000 ಕ್ಯೂಸೆಕ್ಸ್ ಅಂದ 5,000 ಕ್ಯೂಸೆಕ್ಸ್ 15 ದಿನ ಅಂದರೆ 75,000 ಆಯಿತು ಸರ್. ಹೆಚ್ಚು ಕಡಿಮೆ 8-8.5 TMC ನೀರು ಹೋಗುತ್ತೆ ಸರ್. ಇನ್ನು 5 TMC ಡೆಡ್ ಸ್ಟೋರೇಜ್ ಆಗುತ್ತೆ. ಮತ್ತು ಎಲ್ಲಿದೆ 7.5 TMC? ಪ್ರತಿನಿತ್ಯ ನಿಮಗೆ 1.5-2 TMC ನೀರು ಬೇಕಾಗುತ್ತೆ ಅಂದರೆ ಎಲ್ಲಿದೆ ನೀರು ನೋಡಿ ಸರ್. ಈಗ 1-2 ತಿಂಗಳಾಗುತ್ತೆ ಅಂತಿದ್ವಿ, 1 ತಿಂಗಳಿಗೂ ಸಾಕಾಗೋದಿಲ್ಲ ಈ ನೀರು. ಯಾಕೆ ಅಂದರೆ ಮಳೆ ಬೀಳ್ತಾ ಇಲ್ಲ, ಆವಿಯಾಗಿ ಹೋಗುತ್ತೆ, ಎಲ್ಲವನ್ನು ಕಳಿಬೇಕಾಗುತ್ತೆ ನಾವು. ನಿಜವಾಗ್ಲೂ ದುರಂತ ಈ ತೀರ್ಪು. ನಂತರ ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರ ತನ್ನ ಹೊಣೆಯನ್ನು ಇನ್ನೂ 10 ರಷ್ಟು ಜಾಸ್ತಿ ಮಾಡ್ಕೊಳ್ಬೇಕಾಗಿದೆ.